ಕೋಡಿಮಠದ ಸ್ವಾಮೀಜಿಗಳ ಭವಿಷ್ಯ ನಿಜವಾಗಿದೆ. ಈ ಹಿಂದೆ ಅವರು ಹೇಳಿದಂತೆ ಪ್ರಧಾನಿಗಳಿಬ್ಬರ ಸಾವು ಅನ್ನುವಂಥ ಭವಿಷ್ಯವನ್ನು ನುಡಿದಿರ್ತಾರೆ. ನೋಡಿ, ಅಂತೆಯೇ ಇವತ್ತೊಂದು ದುರಂತ ನಡೆದಿದೆ. ನಿಜವಾಗಿದೆ, ಕೋಡಿಮಠದ ಸ್ವಾಮೀಜಿಗಳ ಭವಿಷ್ಯ. ಹೆಲಿಕಾಪ್ಟರ್ ದುರಂತದಲ್ಲಿ ಇರಾನ್ ಅಧ್ಯಕ್ಷರು ಸಾವಿಗೀಡಾಗಿದ್ದಾರೆ. ಈ ವರ್ಷ ಒಂದಿಬ್ಬರು ಪ್ರಧಾನಿಗಳ ಸಾವು ಅನ್ನುವಂಥ ಭವಿಷ್ಯವನ್ನ ಕೋಡಿಮಠದ ಸ್ವಾಮೀಜಿಗಳು ನುಡಿದಿರ್ತಾರೆ. ಗದಗ್ನಲ್ಲಿ ಜನವರಿ 26ರಂದು ಭವಿಷ್ಯ ನುಡಿದಿದ್ರು ಕೋಡಿಮಠದ ಸ್ವಾಮೀಜಿ. ಇತ್ತೀಚೆಗೆ ಸ್ಲೋವಾಕಿಯಾ ಪ್ರಧಾನಿ ಮೇಲೆ ಗುಂಡಿನ ದಾಳಿ ಕೂಡ ನಡೆದಿರುತ್ತೆ. ಇದೀಗ ನೀವು ನೋಡ್ತಾ ಇದ್ದೀರಿ, ಪವಾಡ ಸದೃಶವಾಗಿ ಪ್ರಧಾನಿ ರಾಬರ್ಟ್ ಫಿಕೋ ಬದುಕುಳಿದಿರ್ತಾರೆ. ಬಹಳ ಮುಖ್ಯವಾಗಿ ಕೋಡಿಮಠದ ಸ್ವಾಮೀಜಿಗಳು ಜನವರಿ 26 ಗದಗ್ನಲ್ಲಿ ನುಡಿದಂತಹ ಭವಿಷ್ಯ ಎಷ್ಟರ ಮಟ್ಟಿಗೆ ನಿಜವಾಗಿದೆ ಅಂತ ನಾವು ಕ್ರಾಸ್ ಚೆಕ್ ಮಾಡೋದಾದ್ರೆ ಬಹುತೇಕ ಅದು ನಿಜ ಅಂತಾನೆ ಹೇಳಬಹುದು. ನಿಜವಾಗಿದೆ ಕೋಡಿಮಠದ ಸ್ವಾಮೀಜಿಗಳ ಭವಿಷ್ಯ. ಇವತ್ತು ಹೆಲಿಕಾಪ್ಟರ್ ದುರಂತದಲ್ಲಿ ಇಬ್ರಾಹಿಂ ಅವರು ಸಾವಿಗೀಡಾಗಿದ್ದಾರೆ. ಬಹಳ ಮುಖ್ಯವಾಗಿ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಇರಾನ್ ಅಧ್ಯಕ್ಷರು ಸಾವಿಗೀಡಾಗಿರುವಂಥದ್ದು. ಹಾಗಾಗಿ ಕೋಡಿಮಠದ ಸ್ವಾಮೀಜಿಗಳು ಈ ಹಿಂದೆ ಹಾಗಾದರೆ ಏನು ಭವಿಷ್ಯವನ್ನು ನುಡಿದಿದ್ರು ಅನ್ನೋದು ಬಹಳ ಮುಖ್ಯ. ನೋಡಿ, ಕಳೆದ ವರ್ಷಕ್ಕಿಂತ ಈ ವರ್ಷ ಅಂದ ಸಂದರ್ಭದಲ್ಲಿ ಕೊಂಚ ಕಷ್ಟ ಅನ್ನೋದು ಹೆಚ್ಚು ಅಂತ ಹೇಳಿರ್ತಾರೆ. ಬಹಳ ಮುಖ್ಯವಾಗಿ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಸಾವಿನ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದ್ದಂತೆಯೇ ಕೋಡಿಮಠದ ಸ್ವಾಮೀಜಿಗಳು ಕೊಟ್ಟಂತಹ ನುಡಿದಂತಹ ಭವಿಷ್ಯವನ್ನ ತಾಳೆ ಹಾಕುವಂತ ಪ್ರಕ್ರಿಯೆ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಅಕಾಲಿಕ ಮಳೆಯಾಗಿ ಲಕ್ಷಾಂತರ ಜನರಿಗೆ ಸಮಸ್ಯೆ ಅಂತ ಈ ಹಿಂದೆ ಜನವರಿ 26ರ ಭವಿಷ್ಯದಲ್ಲಿ ಹೇಳಿದ್ರು. ನೋಡಿ, ಬಹಳ ಮುಖ್ಯವಾಗಿ ಮರಳುಗಾಡಿನ ನಾಡು ದುಬೈ ಕೊಚ್ಕೊಂಡು ಹೋಯ್ತು, ನೆನಪಿಸ್ಕೊಳ್ಬಹುದು. ನೋಡಿ, ಈಗಲೂ ಕೂಡ ಈಗ ಕರ್ನಾಟಕದಲ್ಲಿ ಮಳೆ ಆಗ್ತಾ ಇದೆ. ಅಕಾಲಿಕ ಮಳೆಯಾಗಿ ಲಕ್ಷಾಂತರ ಜನರಿಗೆ ಸಮಸ್ಯೆ ಅನ್ನುವಂತಹ ಅವತ್ತಿನ ಭವಿಷ್ಯವನ್ನು ನಾವು ದುಬೈಗೆ ಹೋಲಿಕೆ ಮಾಡಿ ನೋಡಬಹುದು. ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಅವಘಡಗಳು ಸಂಭವಿಸುತ್ತೆ ಅಂತ ಕೂಡ ಹೇಳಿದ್ರು. ನೋಡಿ, ಬಹಳ ಮುಖ್ಯವಾಗಿ ಇರಾನ್ ಅಧ್ಯಕ್ಷ ಆಗಿರುವಂತಹ ಇಬ್ರಾಹಿಂ ರೈಸಿ ಅವರು ಹೆಲಿಕಾಪ್ಟರ್ನಲ್ಲಿ ಸಂಚಾರ ಮಾಡ್ತಿರ್ಬೇಕಾದ್ರೆ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯದ ಪರಿಣಾಮ ಆಗಿರುವಂತಹ ಘಟನೆ, ಸಾವಿಗೀಡಾಗಿದ್ದಾರೆ, ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಸಂಪೂರ್ಣವಾಗಿ ಹೆಲಿಕಾಪ್ಟರ್ ಸುಟ್ಟು ಕರಕಲಾಗಿದೆ. ಅಧ್ಯಕ್ಷರು ಮತ್ತು ಅವರ ಜೊತೆಗೆ ವಿದೇಶಾಂಗ ಸಚಿವರು ಕೂಡ ಸಂಚಾರವನ್ನು ಮಾಡ್ತಾ ಇದ್ರು. ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರ ಜೊತೆ ವಿದೇಶಾಂಗ ಸಚಿವ ಹುಸೈನ್ ಅಮೀರ್ ಇವರು ಕೂಡ ಆ ಹೆಲಿಕಾಪ್ಟರ್ನಲ್ಲಿದ್ದರು. ಎಲ್ಲರೂ ಕೂಡ ದುರ್ಮರಣಕ್ಕೀಡಾಗಿದ್ದಾರೆ. ಸೊ ಹಾಗಾದರೆ ಕೋಡಿಮಠದ ಸ್ವಾಮೀಜಿಗಳು ಏನೆಲ್ಲ ಭವಿಷ್ಯ ನುಡಿದಿದ್ರು? ಈ ವರ್ಷ ಒಂದಿಬ್ಬರು ಪ್ರಧಾನಿಗಳ ಸಾವಾಗೋದು ಖಚಿತ ಅಂತ ಹೇಳಿರ್ತಾರೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಸಂಕಷ್ಟ ಅಂತ ಹೇಳಿದ್ರು. ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಅವಘಡಗಳು ಸಂಭವಿಸ್ತವೆ ಅಂತ ಹೇಳಿದ್ರು. ಅಕಾಲಿಕ ಮಳೆಯಾಗಿ ಲಕ್ಷಾಂತರ ಜನರಿಗೆ ಸಮಸ್ಯೆ ಆಗಬಹುದು ಅಂತ ಹೇಳಿದ್ರು. ಜಗತ್ತಿಗೆ ಮತ್ತೊಮ್ಮೆ ದೊಡ್ಡ ರೋಗ ಹರಡೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ 19, 20, 21 ಅಂದ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ವಿಶ್ವವೇ ಕೋವಿಡ್ನಿಂದ ತತ್ತರಿಸಿ ಹೋಗಿದೆ. ಹಾಗಾದರೆ ಇವೆಲ್ಲವನ್ನು ತಾಳೆ ಹಾಕಿ ನೋಡೋದಾದರೆ ಅಂತಹದ್ದೇನಾದರೂ ಆಗಬಹುದಾ ಅನ್ನುವಂತಹ ಒಂದಷ್ಟು ಸಂಶಯ ಹುಟ್ಟುಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ಬಹಳ ಮುಖ್ಯವಾಗಿ ಕೋಡಿಮಠದ ಸ್ವಾಮೀಜಿಗಳು ಹೇಳಿದಂತಹ ಭವಿಷ್ಯದಲ್ಲಿ ತಾಳೆ ಹಾಕಿ ನೋಡಿದಾಗ ಇರಾನ್ ಅಧ್ಯಕ್ಷರಾಗಿರುವಂತಹ ಇಬ್ರಾಹಿಂ ರೈಸಿ ಅವರು, ಅವರ ಜೊತೆಗಿದ್ದಂತಹ ವಿದೇಶಾಂಗ ಸಚಿವ ಹುಸೇನ್ ಅಮೀರ್ ಅವರು ಈಗ ಕೊನೆಯುಸಿರೆಳೆದಿದ್ದಾರೆ. ಈಗಾಗಲೇ ಜಗತ್ತಿನ ವಿವಿಧ ರಾಷ್ಟ್ರಗಳ ಮುಖ್ಯಸ್ಥರು ಈ ಘಟನೆಗೆ ಸಂಬಂಧಪಟ್ಟಂತೆ ಸಂತಾಪವನ್ನು ಸೂಚಿಸಿದ್ದಾರೆ. ಕಟ್ಟ ಮುಸ್ಲಿಂ ನಾಯಕ ಅಂತ ಹೇಳಿ ಇಬ್ರಾಹಿಂ ರೈಸಿ ಅವರು ತಮ್ಮದೇ ಆದಂಥ ಛಾಪು ಮೂಡಿಸಿದರು. ಇದು ಒಂದು. ಅಕಾಲಿಕ ಮಳೆಯಾಗಿ ಲಕ್ಷಾಂತರ ಜನರಿಗೆ ಸಮಸ್ಯೆ ಅನ್ನುವಂಥದ್ದು ಮತ್ತೊಂದು ಕೋಡಿಮಠದ ಸ್ವಾಮೀಜಿಗಳು ನುಡಿದಂತಹ ಭವಿಷ್ಯ. ಅದನ್ನು ತಾಳೆ ಹಾಕಿ ನೋಡೋದಾದರೆ, ನೋಡಿ, ಮರಳುಗಾಡಿನ ನಾಡು ದುಬೈ ಎಂದಾಗ ಸಿಹಿ ನೀರಿಗೆ ಅವಕಾಶವೇ ಇಲ್ಲದಂತಹ ಆ ನಾಡದು, ಎಲ್ಲ ನೋಡಿದ್ರೂ ಮರಳು. ಅಂತಹ ರಾಷ್ಟ್ರದಲ್ಲಿ ಮೋಡವೇ ಕಳಚಿ ಬಿದ್ದ ಹಾಗೆ ಎಂಥ ಮಳೆ, ಊಹೆಗೂ ನಿಲುಕದ ಮಳೆ, ಬಿರುಗಾಳಿ ಸಹಿತ ಮಳೆ, ಊರಿಗೆ ಊರೇ ಕೊಚ್ಕೊಂಡು ಹೋಗುವಂತಹ ಸನ್ನಿವೇಶ. ಸೊ ಇಂಥದ್ದು ಕೂಡ ಆಗಿದೆ. ಹಾಗಾಗಿ ಬಹುತೇಕ ಕೋಡಿಮಠದ ಸ್ವಾಮೀಜಿಗಳ ಭವಿಷ್ಯ ನಿಜವಾಗಿದೆ ಅಂತ ನಾವಿಲ್ಲಿ ಅಂದುಕೊಳ್ಳಬಹುದು. ಬಟ್ ಇಲ್ಲಿ ಇನ್ನೆರಡು ವಿಚಾರ ಇದೆ. ಏನದು, ಜಗತ್ತಿನ ದೊಡ್ಡ ದೊಡ್ಡ ಅವಘಡಗಳು ಅಂತ ಹೇಳಿದ್ದಾರೆ. ಸೊ ಅದನ್ನು ಸ್ವಲ್ಪ ಕ್ರಾಸ್ ಚೆಕ್ ಮಾಡಬೇಕಾಗತ್ತೆ. ಮತ್ತು ಬಹುದೊಡ್ಡ ರೋಗ ಹರಡುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಕೊಂಚ ಆತಂಕವನ್ನು
ಇದು ಹುಟ್ಟು ಹಾಕತ್ತೆ. ಯಾಕಂತ ಹೇಳಿದ್ರೆ ಕೊರೋನಾ ಅನ್ನುವಂಥ ಮಹಾಮಾರಿಯಿಂದ ಈಗಷ್ಟೇ ಚೇತರಿಸ್ಕೊಳ್ತಿರುವಂಥ ಈ ವಿಶ್ವ ಮತ್ಯಾವುದಾದ್ರೂ ಹೊಸ ರೋಗ ಅಂದಾಗ ನಿಜಕ್ಕೂ ಕೂಡ ಆತಂಕವನ್ನು ಹೆಚ್ಚು ಮಾಡತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.